ಕೊಲೀಜಿಯಂ ಕುರಿತು ಕೇಂದ್ರ ಸಚಿವ ರಿಜಿಜು ಹೇಳಿಕೆಗೆ ನಿವೃತ್ತ ಸಿಜಿಐ ಲಲಿತ್ ಆಕ್ಷೇಪ ದೇಶದ ಉನ್ನತ ನ್ಯಾಯಾಲಯಗಳಿಗೆ ನ್ಯಾಯಮೂರ್ತಿಗಳ ನೇಮಕಕ್ಕೆ ಶಿಫಾರಸು ಮಾಡುವಂತಹ ಕೊಲೀಜಿಯಂ ಪಾರದರ್ಶಕವಾಗಿಲ್ಲ ಎಂದು ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಹೇಳಿದಂತಹ ಹೇಳಿಕೆಗೆ ಇತ್ತೀಚೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಿಂದ ನಿವೃತ್ತರಾಗಿರುವಂತಹ ನ್ಯಾಯಮೂರ್ತಿ ಲಲಿತ್ ಅವರು ಆಕ್ಷೇಪಿಸಿದ್ದಾರೆ ನಿವೃತ್ತಿಯ ಹಿನ್ನೆಲೆಯಲ್ಲಿ ಟಿವಿ ಸಂದರ್ಶನವನ್ನ ನೀಡಿದಂತಹ ನ್ಯಾಯಮೂರ್ತಿ ಲಲಿತ್ ಅವರು ಅಂತಹ ಹೇಳಿಕೆ ಅವರ ವೈಯಕ್ತಿಕ ವಿಚಾರ ಆದರೆ ಕೊಲೀಜಿಯಂ ವ್ಯವಸ್ಥೆ ಪರಿಪೂರ್ಣವಾಗಿದೆ ಮತ್ತು ಎಲ್ಲಾ ಸಾಧಕ ಬಾಧಕಗಳ ಪರಿಶೀಲಿಸಿ ಮತ್ತು ಎಲ್ಲರ ಅನಿಸಿಕೆಯನ್ನ ಆಲೈಸಿ ನ್ಯಾಯಾಧೀಶರ ನೇಮಕಕ್ಕೆ ಸಮತೋಲಿತ ನಿರ್ಧಾರವನ್ನ ಕೈಗೊಳ್ಳುತ್ತೆ ಎಂದು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ 34 ಹುದ್ದೆಗಳಲ್ಲಿ 7 ಹುದ್ದೆಗಳು ಖಾಲಿವೆ ಹೀಗಾಗಿ ಸರ್ಕಾರ ಮತ್ತು ಕೊಲೀಜಿಯಂ ನಡುವೆ ಮಾತುಕತೆ ನಡೆಯಬೇಕು ನ್ಯಾಯಾಧೀಶರ ನೇಮಕಕ್ಕೆ ನಾಪು ಮಾಡಿದ ಶಿಫಾರಸಿನ ಬಗ್ಗೆ ಸರ್ಕಾರ ಬೇಗ ನಿರ್ಧರಿಸಬೇಕು ನೇಮಕ ಸ್ಥಗಿತಗೊಳಿಸುವುದು ಸ್ವೀಕಾರಾರ್ಹ ಅಲ್ಲ ಎಂದು ಹೇಳ್ತಾರೆ 2014 ರಲ್ಲಿ ಇನ್ನು ಬಿಜೆಪಿ ಅಧಿಕಾರಕ್ಕೆ ಬಂದಿರಲಿಲ್ಲ ಆಗಲೇ ಸೋಪ್ರಾ ಬುದ್ದಿಂ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಅವರ ವಕೀಲನಾಗಿ ನಾನು ನೇಮಕಗೊಂಡೆ ಆದರೆ ನಾನು ಮುಖ್ಯ ವಕೀಲ ಆಗಿರಲಿಲ್ಲ ರಾಮ್ ಜೇಠ್ಮಲಾನಿ ನೇತೃತ್ವದ ತಂಡದಲ್ಲಿದ್ದೆ ಹೀಗಾಗಿ ಜಡ್ಜ್ ಅವಧಿಯ ವೇಳೆ ಈ ಪ್ರಕರಣವು ನನ್ನ ಸೇವೆಯ ಮೇಲೆ ಯಾವುದೇ ಪರಿಣಾಮವನ್ನ ಬೀರಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು ಅದಲ್ಲದೆ ನಾನು ಅಮಿತ್ ಶಾ ಪರ ಯಾವತ್ತೂ ಕೋರ್ಟಲ್ಲಿ ವಾದವನ್ನು ಮಂಡಿಸಲಿಲ್ಲ ಇದೇ ಪ್ರಕರಣದಲ್ಲಿ ಅಮಿತ್ ಶಾ ಜೊತೆ ಸಹ ಆರೋಪಿಗಳಾಗಿದ್ದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರಾಗಿ ಹಾಲಿ ನ್ಯಾಯಮೂರ್ತಿಗಳನ್ನು ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗುತ್ತದೆ ಇಂತವರಿಗೆ ಅವಶ್ಯಕತೆ ಇದೆ ಆದರೆ ರಾಜ್ಯಸಭೆ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ನಾನು ಕಾನೂನು ಶಾಲೆಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕನಾಗಿ ಸೇವೆಯನ್ನ ಸಲ್ಲಿಸಲು ಬಯಸುತ್ತೇನೆ ಎಂದು ಹೇಳಿದರು ಹಿಂದಿನ ಸಿಜೆಐ ಪೈಕಿ ಒಬ್ಬರಾದಂತಹ ರಂಜನ್ ಅವರು ನಿವೃತ್ತಿಯ ಬಳಿಕ ರಾಜ್ಯಸಭಾ ಸದಸ್ಯರಾಗಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ